ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಚಿತ್ರದ ತಂತ್ರಜ್ಞರು ಹಾಗೂ ನಮ್ಮ ಸ್ನೇಹಿತರು ಎಲ್ರಿಗೂ ನಮಸ್ತೆ. ಹಾಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಡ್ವಾನ್ಸ್ ಆಗಿ. ಕ್ಲಾಂತ ಇದು ಒಂದು ಸಾಧಾರಣ ಒಂದು ಎರಡು ವರ್ಷದ ಜರ್ನಿ ನಮ್ಮದು. ಎಲ್ಲ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದೆ. ಟ್ರೈಲರ್ ಈಗ ರಿಲೀಸ್ ಮಾಡಿದ್ವಿ, ನೀವು ನೋಡಿರ್ತೀರ. ನಾವು ಆಲ್ಮೋಸ್ಟ್ ಅಂದರೆ ಒಂದು 35-40 ದಿವಸ ಬರೀ ಕಾಡಲ್ಲೇ ಇದ್ವಿ ನಾವು ಶೂಟಿಂಗ್ಗೆ. ಗುಂಡ್ಯ ಹಾಗೂ ಕುದುರೆಮುಖ ಮತ್ತು ಸುಬ್ರಹ್ಮಣ್ಯ ಫಾರೆಸ್ಟು ಈ ಇದರಲ್ಲಿ ಒಂದು 30 ದಿವಸ ಶೂಟಿಂಗ್ ಮಾಡಿದ್ವಿ ನಾವು. ಚೆನ್ನಾಗಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಮಗೇನು ಅಂತ ಏನು ತೊಂದರೆ ಆಗಿಲ್ಲ. ಯಾಕಂದರೆ ಇದರಲ್ಲಿ ಒಂದೇನಂದರೆ ನಾನು ಕೊರಗಜ್ಜನ್ ದೇವ್ರದ್ದೊಂದು ಹಾಕಿದ್ದೀವಿ ಇದರಲ್ಲಿ. ಇದನ್ನು ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾವು ಬರೆದಿದ್ವಿ ಒಂದು. ಯಾಕಂದರೆ ನಾನು ಕೊರಗಜ್ಜಂದು ತುಂಬ ದೊಡ್ಡ ಭಕ್ತ ಮೊದಲಿಂದನು. ನಾನೊಂದು 20 ವರ್ಷ ಆಯಿತು. ಹಾಂ ಮುಂಚೆ ಸರ್ ಆಯಿತು. ಕಾಂತಾರ ನಾವು ಲಾಕ್ಡೌನ್ ಟೈಮಲ್ಲಿ ಸ್ಕ್ರಿಪ್ಟ್ ಮಾಡಿರೋದು. ಕಾಂತಾರ ಬಂದು ನೋಡಿದಾಗ ನಮಗೆ ಬೇಜಾರಾಯಿತು ನಿಜವಾಗ್ಲೂ. ಅಂದರೆ ಅವಾಗೆಲ್ಲ ನಾವು ಸ್ಕ್ರಿಪ್ಟ್ ಹಾಕಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಕಾಂತಾರ ನೋಡಿದ್ಮೇಲೆ ಬೇಜಾರಾಯಿತು, ಅವತ್ತು ಇದೇ ಥರ ಬರ್ತಿದೆಯಲ್ಲ ಏನು ಮಾಡೋದು ಅಂತೇಳಿ. ಆಮೇಲೆ ಮಾಡೋದು ಬೇಡ ಅಂತ ನಿಲ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ ಅದು ಬೇರೆ ಇದೆ, ನಮ್ಮದು ಬೇರೆ ಕಂಟೆಂಟ್ ಇದೆ, ಮಾಡೋಣ ಅಂತೇಳಿ ಮತ್ತೆ ಧೈರ್ಯ ಮಾಡಿದ್ವಿ. ಅಂದರೆ ಆ ಕೊರಗಜ್ಜ ನಮ್ಮನ್ನೆಲ್ಲೂ ಕೈ ಬಿಟ್ಟಿಲ್ಲ ಇದುವರೆಗೂ, ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ. ಮ್ಯೂಸಿಕ್ ಇಲ್ಲ, ಅದೇ ಮೊದಲೇ ರೆಕಾರ್ಡಿಂಗ್ ಎಲ್ಲ ಮೊದಲೇ ನಾವು ಪ್ಲ್ಯಾನ್ ಮಾಡಿದ್ದೆ. ಹಾಂ ಅದು ಕ್ಲಾಂತ ಅಂದರೆ ದಣಿವು ಅಂತೇಳಿ. ದಣಿವು ಸುಸ್ತು ಆಯಾಸ. ಕ್ಲಾಂತ ಅಂತ ಹೇಳಿದ್ರೆ ನಿಮ್ಗೆ ಒಂದು ಒಂದು ಹೇಳ್ತಾರೆ, ಏನ್ ಹೇಳ್ತಾರೆ, ಒಂದು ಕೆಲಸ ಮಾಡಿದಂತ ನಿಮ್ ಸಾಕಪ್ಪ ಸಾಕು ಅಂತ ಹೇಳುವ ಒಂದು ಫೀಲ್ ಬರುತ್ತಲ್ವ, ಆತರದ ಸುಸ್ತು ಅಂದ್ರೆ ಬರೀ ಆಯಾಸ ಆ ಶಬ್ದ ಅಲ್ಲ. ಕ್ಲಾಂತ ಅಂದ್ರೆ ನಮ್ಗೆ ಒಮ್ಮೆ ಫೆಡಪ್ ಆಗು ಅಂತ ಹೇಳ್ತೀವಲ್ಲ, ಇನ್ನು ಬೇಡ, ಅದ್ರ ವಿಷಯ ಬೇಡ ಅಂತ, ಇನಫ್ ಅಂತ ಹೇಳುವ ಒಂದು ಆ ಭಾವನೆ. ಅದು ಈ ಜರ್ನಿಯಲ್ಲಿ ಜರ್ನಿ ಮಾಡಿದ ನಂತರ ಅವರಿಗೆ ಅನಿಸುತ್ತೆ. ಸೊ ಅದಕ್ಕೆ ನಾವು ಆ ಥರದ ಟೈಟ್ಲ್ ಸೂಟ್ ಆಗುತ್ತೆ. ಟೈಟ್ಲಿಗೆ ತುಂಬ ತಡಕಾಡಿದ್ದೀವಿ. ಆಮೇಲೆ ಕನ್ನಡದ ಎಲ್ಲ ವರ್ಡ್ಗಳನ್ನು ಎಲ್ಲರೂ ಅದನ್ನು ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಸಂಸ್ಕೃತ ಶಬ್ದದಿಂದ ತೆಗೆದು ಇದನ್ನು ಹಾಕಿದ್ದು. ಅಲ್ಲ ಇನ್ನೊಂದು ಹೇಳ್ಬೇಕಾದ ಅಲ್ಲ ಇನ್ನೊಂದು ನೀವು ಹಿಟ್ ಆಗಿರೋ ಮೂ ಎಲ್ಲ ಕಾದಲ್ಲಿ ಇದೆ, ಅದಕ್ಕೆ ಅದೊಂದು ಕಾರಣ ಇರ್ಬೋದು ನಾವು ಹಾಕಿದ್ದು. ಯಾವುದು ಕಾಂತಾರ ಟೂ ಅಂತ ಋಷಭ್ ಶೆಟ್ಟಿ ಅವ್ರ ಕೇಸ್ ಆಗ್ತಿದ್ರು ಇದು ಕಾಡಲ್ಲೇ ಮಾಡಿದ್ರು. ಇಲ್ಲ ಆಕ್ಚುಲಿ ಫಸ್ಟ್ ಇದ್ದ ಟೈಟ್ಲ್ ವೀಕೆಂಡ್ ವಿತ್ ಲವರ್ ಅಂತ ನಾವು ಫಸ್ಟ್ ಟೈಟ್ಲ್ ಅದು ಇಟ್ಟಿದ್ವಿ. ಅದಾದ್ಮೇಲೆ 48 ಅವರ್ಸ್ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಎರಡು ಇಂಗ್ಲೀಷ್ ಆಗುತ್ತೆ ಬೇಡ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತೇಳಿ, ಯಾವುದು ಬೇರೆ ಹುಡ್ಕಾಣ ಹುಡ್ಕಾಣ ಅಂತ. ಆಮೇಲೆ ಅದೆರಡು ಇಟ್ಟಾಗ್ಲೂ ನಮ್ಮ ಕೆಲಸಗಳೆಲ್ಲ ತುಂಬ ಡಿಸ್ಟರ್ಬ್ ಆಗೋದು, ಅಡೆತಡೆ ಬರೋದೆಲ್ಲ. ಆಮೇಲೆ ಹೋಗ್ತಾ ಅದನ್ನು ಕೇಳಿ ಈಗ ಎಲ್ರಿಗೂ ಕ್ಲಾಂತ ಹೆಸರು ಇಷ್ಟ ಆಗಿದೆ ಅಂತ ಇದಾಗಿಲ್ಲ. ನನಗೆ ಅನಿಸುತ್ತೆ ಕ್ಲಾಂತ ನನಗೆ ಹೆಸರು ನನ್ ತುಂಬ ಜನ ಕೇಳಿದ್ರು ನಿಮ್ಮ ಹಾಗೆ ಏನದು ಅಂತ. ಸೊ ಅದೊಂದು ಹೊಸ ಶಬ್ದ ಕನ್ನಡದಲ್ಲಿ ಸಂಸ್ಕೃತ ನಮಗೆ ಎಲ್ರಿಗೂ ಗೊತ್ತಿದೆ, ನಾವು ಕನ್ನಡದಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಕ್ಲಾಂತ ಅನ್ನೋದು ಇದೆ, ನಿಮಗೆ ಹಳೆ ಇದಂತ ನೋಡಿದ್ರೆ ಇದೆ, ಸಂಸ್ಕೃತ ಶಬ್ದ ಅದು. ಸೊ ಅದನ್ನು ಬಳಕೆ ಮಾಡಿದ್ದೀವಿ. ಕನೆಕ್ಟ್ ಅಂದರೆ ನಾನು ಅದೇ ಹೇಳಿದ್ದು, ನಾನು ಅವರು ಜರ್ನಿ ಮಾಡಿ ಅವರಿಗೆ ಎಲ್ಲ ಟ್ರಿಪ್ ಹೋಗಿರ್ತಾರೆ, ಆ ಟ್ರಿಪ್ ಹೋಗಿ ಅವರಿಗೆ ಎಂಡಿಗೆ ಆಗುವ ಫೀಲಿಂಗ್ಗೆ ಕ್ಲಾಂತ ಅಂದರೆ ಈ ಕೊರಗಜ್ಜನ ಲೈನ್ ಅಂದರೆ ಅದು. ನಾವು ಇಲ್ಲಿ ನಾನು ಕಾಂತಾರಕ್ಕೂ ಕ್ಲಾಂತಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಕಾಂತಾರದಲ್ಲಿ ಅದರ ಸಂಸ್ಕೃತಿಯನ್ನು ತೋರಿಸಿದ್ದಾರೆ ನಿಮ್ಮ ಅದರ ಇದನ್ನೆಲ್ಲ, ನಾವು ಅದನ್ನು ಆ ಕೆಲಸ ಮಾಡಿಲ್ಲ. ನಾವು ಒಂದು ಏನು ಹೇಳ್ತಾರೆ ಒಂದು ದೈವಿಕ ಶಕ್ತಿಯ ಒಂದು ಅದನ್ನು ಅನಾವರಣ ಮಾಡಲಿಕ್ಕೆ ಹೋಗಿದ್ವಿ. ದೈವಿಕ ಶಕ್ತಿಯ ಒಂದು ನಂಬಿಕೆ ಇರುತ್ತೆ ಮನುಷ್ಯನಿಗೆ, ಒಂದು ಮೂವಿ ನೋಡಿದಾಗ ನಮಗೇನು ಅಥವಾ ಒಂದು ಜೀವನದಲ್ಲಿ ನಂಬಿಕೊಂಡು ಕೆಲಸ ಮಾಡ್ತೀವಲ್ಲ, ಆ ನಂಬಿಕೆ ಎಳೆಯನ್ನು ತಂದಿದ್ದೀವಿ ಅಷ್ಟೇ. ಸೊ ಇದರಲ್ಲಿ ನಾವು ಯಾವುದೇ ಒಂದು ಅದು ಪಾಪ್ಯುಲರ್ ಐಟಮ್ ಅದನ್ನು ನೋಡಿ ಆ ಥರ ಮಾಡಿಲ್ಲ. ಇದು ನಮ್ಮ ಜನಸಾಮಾನ್ಯ ನಮ್ಮ ಬದುಕಿನಲ್ಲೂ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಒಂದು ಬಿಲೀಫ್ ಮಾಡ್ತೀವಲ್ಲ, ಅದೊಮ್ಮೊಮ್ಮೆ ಫಲ ಕೊಡುತ್ತೆ, ಎಲ್ರಿಗೂ ಅನುಭವ ಆಗಿರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ. ನಾವು ಈ ಕಥೆಯಲ್ಲಿ ಅದನ್ನೇ ಹೇಳಿದ್ದೀವಿ. ಸೊ ಅದಕ್ಕೆ ನೀವು ಕಂಟೆಂಟ್ ಬಂದಿದೆ ಅಷ್ಟೇ.
ಇದರಲ್ಲಿ ನಾವು ಯಾವುದೇ ಕೋಲ್ ಆಗಲಿ ಅಥವಾ ಇದನ್ನೆಲ್ಲ ನಾವು ಇದು ಮಾಡಲಿಕ್ಕೆ ಹೋಗಿಲ್ಲ, ನಾವು ಶೂಟ್ ಮಾಡಿದ್ದಾಗಲಿ ಅದನ್ನು ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಮಾಡಿದರೆ ಇನ್ನೊಂದು ಕಾಂಟ್ರವರ್ಸಿ ಆಗುತ್ತೆ, ಅದು ಬೇಡ ಅಂತೇಳಿ ನಾವು ಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೊಂಡಿದ್ದೀವಿ. ಎರಡು ಇದೆ ಅದರಲ್ಲಿ, ಅಂದರೆ ಅದು ಕೆಲವು ಸೀನ್ಸ್ ತುಳು ಇದೆ, ಅಂದರೆ ಮಂಗಳೂರಲ್ಲಿ ನಡೆಯುವಂಥ ಸಬ್ಜೆಕ್ಟ್ ಕನ್ನಡ ಕನ್ನಡನೇ ಅಂತ. ಆಮೇಲೆ ಹಾಂ ಹೌದು ಹೌದು, ಅದು ನನಗೊಂದು ಎರಡು ಇನ್ಸಿಡೆಂಟ್ ಆಗಿದೆ ಇದರಲ್ಲಿ. ಬಿಗಿನಿಂಗ್ ನಾವು ಶುರು ಮಾಡಬೇಕಾದ್ರೆ ಒಂದು 4 ದಿವಸ ಶೂಟಿಂಗ್ ಮಾಡಿದ್ವಿ. ಆ ಟೈಮಲ್ಲಿ ಒಬ್ರು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಯಿತು, ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು, ಸ್ಟಾಪ್ ಆಗೋಯ್ತು, 1 ತಿಂಗಳು ಸ್ಟಾಪ್ ಆಯಿತು. ಆಮೇಲೆ ಟೇಕ್ ಆಫ್ ಆಗಿಲ್ಲ. ಆಮೇಲೆ ನಮ್ಮ ಕೊರಗಜ್ ಜನ ಹೋಗಿ ಪ್ರಾರ್ಥನೆ ಮಾಡಿದೆ, ಮಾಡಿ ಹಿಂಗಿದೆ ತುಂಬ ಕಷ್ಟದಲ್ಲಿದ್ವಿ, ಏನಾದ್ರು ಮಾಡಿದ್ದು ನಾನು ಮತ್ತೆ ಸ್ಟಾರ್ಟ್ ಮಾಡಿಸಿದಾಗ ಉದಯ್ ಸರ್ ಸಿಕ್ಕಿರೋದು ನಮಗೆ. ಇವ್ರು ಸಿಕ್ಕಿದ್ಮೇಲೆ ಇವತ್ತಿನವರೆಗೂ ಎಲ್ಲೂ ಸ್ಟಾಪ್ ಆಗಿಲ್ಲ, ಒಂದು ಸ್ಟೇಟಲ್ಲಿ ಮುಗಿಸಿ ಇವತ್ತು ರಿಲೀಸ್ ಅಂತ ಬಂದಿದೆ. ಅದು ಆ ಕೊರಗಜ್ಜನ ಇದರಿಂದನೇ. ಅದ್ರ ಜೊತೆ ಇನ್ನೊಂದೇನಂದ್ರೆ ನಮಗೆ ಸಂಗೀತ ಭಟ್ ಸಿಕ್ಕಿರೋದು, ಅದು ಅಷ್ಟೇ. ನಾವು ಫಸ್ಟ್ ಅಪ್ರೋಚ್ ಮಾಡಿದ್ವಿ ಸಂಗೀತ ಭಟ್ ಮೇಡಮ್, ಕತೆ ಹೇಳಿ ಓಕೆ ಆಯಿತು, ಓಕೆ ಚೆನ್ನಾಗಿದೆ ಮಾಡ್ತೀನಿ ಅಂತಂದು. ಇನ್ನೇನು ಒಂದು ವಾರ ಶೂಟಿಂಗ್, 20-25 ತಾರೀಕಿನ ಶೂಟಿಂಗ್ ಪ್ಲಾನ್ ಮಾಡಿದ್ವಿ. 15ಕ್ಕೆ ಫೋನ್ ಮಾಡಿಬಿಟ್ಟು ಇಲ್ಲ ನಂಗೆ ಹುಷಾರಿಲ್ಲ, ಟೈಫಾಯ್ಡ್ ಬಂದಿದೆ, ನಾನು ಅಡ್ಮಿಟ್ ಆಗಿದ್ದೀನಿ ಅಂತಂದರು. ನಾವೆಲ್ಲ ಅಲ್ಲಿ ಅಡ್ವಾನ್ಸ್ ಲೊಕೇಶನ್ ಅಡ್ವಾನ್ಸ್ ಮಾಡಿದ್ದೀವಿ. ಆರ್ಟಿಸ್ಟ್ ಶೋಭರಾಜ್ ಸರ್, ವೀಣಾ ಸುಂದರ್ ಕಾಂಬಿನೇಷನ್, ಸಂಗೀತಾ ಮೇಡಮ್ ಇದ್ದರು, ಎಲ್ಲ ಕಾಂಬಿನೇಷನ್ ಇಟ್ಕೊಂಡು ಇನ್ನೇನು ಅವರು ಇನ್ನಾಗಲ್ಲಂದು ಬೇರೆ ಹೀರೋಯಿನ್ ಹುಡುಕ್ತಾ ಇದ್ವಿ, ಅಷ್ಟರಲ್ಲಿ ಯಾರೂ ಸೆಲೆಕ್ಟ್ ಆಗಿಲ್ಲ. ಸರಿ ನಾಳೆ ಮುಹೂರ್ತ ಆದರೂ ಇನ್ನೂ ಸಿಕ್ಕಿಲ್ಲ, ಸರಿ ಮುಹೂರ್ತ ಹೆಂಗು ಇದು ಮಾಡಿದ್ವಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ವಿ. ಅದೇ ನೆಕ್ಸ್ಟ್ ಡೇ ಹೀರೋಯಿನ್ ಪೊಸಿಷನ್ ಇತ್ತು ನಮಗೆ, ಅವತ್ತು ನಾವು ಒಂದು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ. ಅವ್ರು ಆಯ್ತು ಮಾಡ್ತೀನಿ ಅಂತೇಳಿ ಮುಹೂರ್ತ ದಿನ ಸಾಯಂಕಾಲ ಇಲ್ಲ ನಂಗೆ ಆಗಲ್ಲ, ಡೇಟ್ ಪ್ರಾಬ್ಲಮ್ ಆಗ್ತಿದೆ, ಚೆನ್ನೈಲಿ ಶೂಟ್ ಇದೆ ಅಂತೇಳಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನಾಳೆ ಶೂಟಿಂಗ್ ರಾತ್ರಿ 10 ಗಂಟೆವರೆಗೂ ನಾವು ಹುಡುಕಿ ಹುಡುಕಿ ಲಾಸ್ಟ್ ಹೊರಗಜ್ಜನ ಮೇಲೆ ಇದು ಮಾಡ್ಕೊಂಡು ಹೊರಗಜ್ಜ ಹೆಗಾರು ಮಾಡಿ ಸಂಗೀತ ಭಟ್ಗೆ ಒಂದು ಫೋನ್ ಮಾಡ್ತೀನಿ, ಏನಾದ್ರು ಮಾಡಿ ನೀನು ಕಾಪಾಡು ಅಂತೇಳಿ ಫೋನ್ ಮಾಡಿರ್ತಾರೆ ರಾತ್ರಿ 10:00 ಮಾಡಿದಾಗ. ಅವರು ಇಲ್ಲ ಈಗ ಪರವಾಗಿಲ್ಲ ಮನೆಗೆ ಬಂದಿದ್ದೀನಿ, ಬಟ್ ಅದಕ್ಕೆ ಸ್ವಲ್ಪ ಇದಿದೆ. ಹಾಂ ಹೇಳಿ, ಇಲ್ಲ ಒಂದು 3 ಡೇಸ್ ಶೂಟು, ಆಮೇಲೆ ಒಂದು 10 ದಿವಸ ಬ್ರೇಕ್ ಇದೆ, ಫಾರೆಸ್ಟ್ಗೆ ಹೋಗ್ಬಿಡ್ತೀವಿ ಅಲ್ಲಿ ಹೋಗಿ. ಸರ್ ಹಂಗಿದ್ರೆ ಓಕೆ ನಾನು ಬರ್ತೀನಿ ನಾಳೆ ಅಂತೇಳಿ ಅಡ್ವಾನ್ಸು ತೊಗೊಂಡಿಲ್ಲ ಅವರು, ಬೆಳಿಗ್ಗೆ 9 ಗಂಟೆಗೆ ಸ್ಪಾಟ್ ಬಂದು ಸ್ಟಾರ್ಟ್ ಮಾಡಿದ್ರು. ಈ ಥರ ಒಂದು 2-3 ಇನ್ಸಿಡೆಂಟ್. ಆಮೇಲೆ ಶೂಟಿಂಗಲ್ಲೂ ಅಷ್ಟೇ, ನಾವು ಫಾರೆಸ್ಟಲ್ಲಿ ಮಾಡಿದ್ವಿ. ಫಾರೆಸ್ಟಲ್ಲಿ ಮಾಡಬೇಕಾದ್ರೆ ನಾವು ಲೊಕೇಶನ್ ನೋಡ್ಬೇಕಾದ್ರೆ ಆನೆಗಳೆಲ್ಲ ಬರ್ತಾ ಇತ್ತು ಅಲ್ಲಿ, ನಾವು ಅದಕ್ಕೋಸ್ಕರ ಒಂದ್ಸರಿ ವಾಪಸ್ ಬಂದ್ವಿ ನಾವು. ಆಮೇಲೆ ಡೀಪ್ ಫಾರೆಸ್ಟ್ ಅದು, ಅಲ್ಲಿ ಹಾವುಗಳೆಲ್ಲ ಓಡಾಗ್ತಿರುತ್ತೆ, ಕಾಳಿಂಗ ಸರ್ಪ ಎಲ್ಲ ಇತ್ತು ಅಲ್ಲಿ. ನಾವು ಶೂಟಿಂಗ್ ಮಾಡಿದ್ದು ಒಂದು 25 ದಿವಸ ಅಲ್ಲಿದ್ವಿ ಆ ಫಾರೆಸ್ಟಲ್ಲಿ, ಒಂದಿನ ನಮಗೊಂದು ತೊಂದರೆ ಆಗಿಲ್ಲ. ಅಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ, ಸ್ಟ್ಯಾಂಡ್ ಪಕ್ಕನೇ ಹಾವುಗಳೆಲ್ಲ ಓಡಾಡ್ತಿತ್ತು ಅಲ್ಲಿ, ಆದರೂ ಅಷ್ಟು ಜನಕ್ಕೆ ಯಾರಿಗೂ ಏನು ಮಾಡಿರಲಿಲ್ಲ. ಅದು ಇವೆಲ್ಲ ಒಂದು ಸ್ವಲ್ಪ ನಾವು ಕೊರಗಜ್ಜ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ದರಿಂದ ನಮಗೆ ಏನು ತೊಂದರೆ ಆಗಿದೆ ಇವತ್ತು ಇಲ್ಲಿವರೆಗೂ ನಾವು ಬಂದಿದ್ದೀವಿ. ರಿಲೀಸ್ ಈಗ ಅವರು ಜಾಕ್ ಮಂಜು ಸರ್ ಮಾಡ್ತಿದ್ದಾರೆ, ಅವರು ಕೆ ಎಸ್ ಕೆ ಶೋರಿಲ್ ಅಂತೇಳಿ. ನಮ್ದೇನು ಅದೇ ಸಿಂಗಲ್ ಸ್ಕ್ರೀನು ನೋಡೋಣ, ಸಿಕ್ಕಿದಷ್ಟು ಮಾಡೋದು ಅಂತ, ಇಲ್ಲಾಂದರೆ ಮಲ್ಟಿಪ್ಲೆಕ್ಸೇ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು, ಆಲ್ಮೋಸ್ಟ್ ಮಾಲ್ಗಳಲ್ಲೇ ರಿಲೀಸ್ ಮಾಡೋದು ಅಂತೇಳಿ. ಜಾಸ್ತಿ ಈಗ ಅಂದರೆ 12ನೇ ತಾರೀಕು ಸಂಕ್ರಾಂತಿಗೆ ಒಂದು 5-6 ತೆಲುಗು ತಮಿಳು ಸಿನಿಮಾಗಳು ಬರ್ತಿದೆ ಅಂತೆ, ಅದ್ರ ಮಧ್ಯೆ ನಾವು ಬರ್ತಾಯಿದ್ದೀವಿ. ಅಂದರೆ ನೆಕ್ಸ್ಟ್ ವೀಕ್ ಒಂದು ವಾರ ಗ್ಯಾಪಲ್ಲಿ ಸ್ಕ್ರೀನ್ಗಳು ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತೀವಿ, ಇಲ್ಲಾಂದರೆ ಏನು ಸಿಗುತ್ತೋ ಅದನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಇಲ್ಲ ಇಲ್ಲ, ಅಂದರೆ ಆ್ಯಕ್ಚುಲಿ ಅದು ಗ್ಯಾಂಗಲ್ಲಿರೋದು, ಅವಳು ವಿಲನ್ ಗರ್ಲ್ ಫ್ರೆಂಡ್ ಅವರು. ಮಾಮೂಲಿ ಹುಡುಗರ ಜೊತೆ ಹುಡುಗರು ಫೈಟ್ ಮಾಡೋದು ಕಾಮನ್ ಆಗಿರುತ್ತಲ್ವಾ, ಒಂದು ಚೇಂಜಸ್ ಇರಲಿ ಅಂತೇಳಿ. ಅದು ಆ್ಯಕ್ಚುಲಿ ಸ್ಕ್ರಿಪ್ಟ್ ಇವ್ರಿಗೂ ಹೇಳಿರಲಿಲ್ಲ, ಸಂಗೀತ ಭಟ್ ಅವ್ರಿಗೂ ಹೇಳಿರಲಿಲ್ಲ ಈ ಥರ ಫೈಟ್ ಇರುತ್ತೆ. ಹೋಗ್ತಾ ಹೋಗ್ತಾ ಅದು ಇಂಪ್ರೂವೈಸ್ ಆಯಿತು. ಸರಿ ಮಾಡೋಣ ಅಂತ ಓಕೆ ಮಾಡೋಣ ಅಂತ ಅವರು, ಆಮೇಲೆ ಖುಷಿಯಾದ್ರು. ಇವ್ರಿಗೂ ಗೊತ್ತಿಲ್ಲ, ಇವರು ಆಮೇಲೆ ಇವರು ಕ್ಯಾರೆಕ್ಟರ್ ಹೇಳಿ ನನ್ನ ವಿಲನ್ ಮಾಡಿದ್ದಿರೋ, ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ರು ಅವರು. ಆಮೇಲೆ ಸರಿ ಫೈಟ್ ಶೂಟ್ ದಿವಸ ಅವತ್ತು ಸಾಯಂಕಾಲ ಫುಟೇಜ್ ನೋಡಿದ್ಮೇಲೆ ಹಾ ಖುಷಿ ಆಯ್ತು ನನಗೆ ಅಂತೇಳಿ, ಆಮೇಲೆ ಅವರು ಅದು ಅವ್ರ ಬಾಯಲ್ಲಿ ಕೇಳಬೇಕು ಅವ್ರು ಹೇಳ್ತಾರೆ. ತುಂಬ ಖುಷಿಯಾಗ್ಬಿಟ್ಟು ಅವ್ರು, ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಮಾಡಿದ್ರು. ಅದನ್ನು ವಿನೋದ್ ಮಾಸ್ಟರ್ ಕಂಪೋಸ್ ಮಾಡಿರೋದು, ಅವರು ಅಷ್ಟೇ ತುಂಬ ಇಂಟ್ರೆಸ್ಟ್ ಖುಷಿಯಲ್ಲೇ ಮಾಡಿದ್ರು. ಇಡೀ 4 ಫೈಟ್ ಇದೆ, ಎಲ್ಲ ಅವರೇ ಮಾಡಿದ್ರು. ಅವರು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ದರ್ಶನ್ ಸರ್ದು ಮಾಡ್ತಾಯಿದ್ರು, ಅದ್ರ ಮಧ್ಯೆ ಒಂದು ಡೇಟ್ ಕೊಟ್ಟು ನಮಗೆ ಮಾಡಿಕೊಟ್ರು. ಅವರು 3 ಸಾಂಗ್ ಇದೆ, ಒಂದು ಕೊರಗಜ್ಜ ಸಾಂಗ್, ಇನ್ನೊಂದು ಡಿಯೇಟ್ ಸಾಂಗ್ ಒಂದಿದೆ, ಮತ್ತೆ ಜರ್ನಿ ಸಾಂಗ್ ಒಂದಿದೆ. 3 ಸಾಂಗ್ ಪ್ಲಾನ್ ಮಾಡ್ತಿದ್ದೀವಿ. ಅದೇ ಈ ಫಿಲ್ಮ್ ಹಿಟ್ ಆದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಿಮ್ಮೆಲ್ಲರ ಇದಾದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಇದೇ ಸಾಂಗ್ ಅನ್ನು ಕನ್ನಡದಲ್ಲಿ ಇದು ಮಾಡಿಬಿಟ್ಟು ರಾಜೇಶ್ ಕೃಷ್ಣನ್ ಹತ್ರವರೇ ಹಾಡಿಸಿ ರಿಲೀಸ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಾದರೂ ಫಿಲ್ಮಿಗೆ ಹಾಕ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಾದರೂ ಬಿಡ್ತೀವಿ. ಯಾಕಂದ್ರೆ ತುಂಬ ಜನ ಕೇಳಿದರು ಇದರ ಕನ್ನಡ ವರ್ಷನ್ ಇಲ್ವೋ ಅಂತ. ಖಂಡಿತ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಒಂದು ಬ್ರೇಕ್ ನೋಡ್ತಾ ಇದ್ವಿ, ಫಿಲ್ಮು ಚೆನ್ನಾಗಿ ಹೋಗಲಿ ಅಂತ.
ಅದಕ್ಕೆ ಕಾಯ್ತಾ ಇದ್ವಿ. ಅದಾದ ಕೂಡಲೇ ಖಂಡಿತ ಒಂದು ವಾರದಲ್ಲಿ ಬರುತ್ತೆ. ಅಲ್ವಾ? ನಮಸ್ಕಾರ, ಹೇಗಿದ್ದೀರ ಎಲ್ರು? ಚೆನ್ನಾಗಿದ್ದೀರಾ? ಕನ್ನಡದಲ್ಲಿ ನಂದು ಮೊದಲನೇ ಸಿನಿಮಾ ಕ್ಲಾಂತ ಇದೆ. ಜನವರಿ 19 ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಪ್ರಶಾಂತ್ ಸರ್ ಮತ್ತು ನಂದು ಇದು ಎರಡನೇ ಕಾಂಬಿನೇಷನ್ ಸಿನಿಮಾ. ತುಳುವಲ್ಲಿ ಮೊದಲನೇ ಸಿನಿಮಾ ಮಾಡಿದ್ವಿ ದಗಲ್ ಬಾಜಿಲು ಅಂತ, ಒಂದು ಒಳ್ಳೆ ಸಕ್ಸಸ್ ಕಂಡ್ಕೊಂಡ್ವಿ. ಈ ಸಿನಿಮಾನೂ ಒಳ್ಳೆ ಸಕ್ಸಸ್ ಆಗತ್ತೆ ಅಂತ ನಾವು ಹೋಪಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ. ಮೋರ್ ದ್ಯಾನ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲವರ್ಸ್ಗಳು ಆಗಿರಲಿ, ಪೇರೆಂಟ್ಸ್ಗಳು ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡಲೇಬೇಕು. ಏನಕ್ಕೆ ಹೇಳಿದ್ರೆ, ನಮ್ಮ ಮಕ್ಕಳು ಇವತ್ತಿನ ಜನ್ರೇಷನಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಂತ ಹೇಳಿ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಏನು ಹೋಗ್ತಾರೆ ಯಾರೂ ಕೇಳಲ್ಲ. ಅಲ್ಲಿ ಏನಾದರೂ ಇನ್ಸಿಡೆಂಟ್ ಆದರೆ ಮತ್ತೆ ಮನೆ ಗೊತ್ತಾಗುವಂಥದ್ದು. ಸೊ ಅದಕ್ಕೆ ಪೇರೆಂಟ್ಸ್ಗಳು ಸಿನಿಮಾ ನಮ್ಮ ಮಕ್ಕಳ ಜೊತೆ ನೋಡಿ. ಮೋರ್ ದೆನ್ ಲವರ್ಸ್ಗಳು, ಈಗ ಏನಾಗುತ್ತೆ, 2 ಡೇಸ್ ರಜೆ ಇರತ್ತೆ, ಮಿಡ್ಲಲ್ಲಿ ಒಂದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ, ಇಲ್ಲಿ ಬೆಂಗಳೂರಲ್ಲಿ ಆಗಿರಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾರೆ, ಇಲ್ಲ ಸಿನಿಮಾಗೆ ಪ್ಲ್ಯಾನ್ ಮಾಡ್ತೀವಿ. ಟ್ರಿಪ್ಪಿಗಂತ ಪ್ಲ್ಯಾನ್ ಮಾಡಿದಾಗ ಒಂದು ಟ್ರಕ್ಕಿಂಗ್ ಅಂತ ಪ್ಲ್ಯಾನ್ ಮಾಡ್ತೀವಿ, ಇಲ್ಲ ನಮ್ಗೆ ಗೊತ್ತಿಲ್ದಿರೋ ಅಂತ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ತೀವಿ, ಹೊಸ ಸೀನರಿಸ್ಗಳು ನೋಡಬೇಕು ಅಂತ. ಆ ಪ್ಲೇಸ್ಗಳು ಹೇಗಿರತ್ತೆ ಅಲ್ಲಿ, ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ಲೋ ಅಂತ. ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಸಿನಿಮಾ ಹೋಗಿ ನೋಡಿ. ಅದನ್ನ ತುಂಬ ಅದ್ಭುತವಾಗಿ ಬಂದಿದೆ. ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ನಮ್ಮ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಪ್ರಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ, ತುಂಬ ಕೂಲ್ ಡೈರೆಕ್ಟರ್ ಅವರು. ಮೋರ್ ದೆನ್ ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾಂಪ್ರೋ ಆಗಬಾರ್ದು ಅಂತ ಪ್ರತಿಯೊಂದು ಫ್ರೇಮ್ಗೂ ಅಷ್ಟೇ ತುಂಬ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ. ಆಮೇಲೆ ಅರುಣ್ ಸರ್ ಅಷ್ಟೇ, ನಮ್ಮ ಸಿನಿಮಾಕ್ಕೆ ತುಂಬ ಒಳ್ಳೆ ಕ್ವಾಲಿಟಿ ಬರಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಾಗೆ 19 ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಅಮ್ಮ ಪಕ್ಕ ಬಿಸ್ನೆಸ್ ಮ್ಯಾನ್ ಸರ್, ನಾನು ಫುಲ್ ಬ್ಯುಸಿ ಆಗಿರ್ತೀನಿ. ಆ ಗ್ಯಾಪಲ್ಲಿ ಅದು ಹೇಳಿದ್ನಲ್ಲ, 2 ಡೇಸ್ ರಜೆ ಸಿಕ್ಕಿದ್ರೆ ಸಾಕು, ಎಲ್ಲ ಟ್ರಕ್ಕಿಂಗ್ ಹೋಗೋಣ, ಸಿನಿಮಾಕ್ಕೆ ಹೋಗೋಣ, ಎಲ್ಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಅದು ನಮ್ದಲ್ಲ, ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ತಾ ಇರ್ತೇನೆ, ಗರ್ಲ್ ಫ್ರೆಂಡ್ ಅಂತ ಬಂದಾಗ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಡಲೇಬೇಕಾಗುತ್ತೆ ಅಂತ ಸಿಚುವೇಶನ್ ಅಲ್ಲಿ ಅದೇ ಹೇಳಿದೆ. ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡು ಹೋಗಿ ಅಂತ ಹೇಳಿದೆ ನಾನು ಬಿಗಿನಿಂಗಲ್ಲಿ. ಗರ್ಲ್ ಫ್ರೆಂಡ್ಗೆ ಟೈಮ್ ಕೊಡಬೇಕಲ್ಲ ಸರ್, ಇಟ್ಸ್ ಅ ಫ್ಯಾಮಿಲಿ, ಫ್ಯಾಮಿಲಿ ಅಂತ ಬಂದಾಗ ಟೈಮ್ ಕೊಡಲೇಬೇಕಾಗುತ್ತೆ. ಪ್ರಿಪ್ರೇಷನ್ ಐ ಆಮ್ ಮೆಂಟಲಿ ಪ್ರಿಪೇರ್ಡ್ ಸರ್, ಏನೇ ಕೊಟ್ಟರು ಮಾಡಕ್ಕೆ ರೆಡಿ ಆಗಿದ್ದೀನಿ ನಾನು. ಮೋರ್ ದೆನ್ ನಂಗೆ ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ. ಫೈಟ್ ಪ್ರಿಪ್ರೇಷನ್ ಮಾಡಬೇಕಂತ ಇತ್ತು, ಮಾಡೋಕ್ಕಾಗಿಲ್ಲ. ಬಟ್ ವಿನೋದ್ ಮಾಸ್ಟರ್ ತುಂಬ ಚೆನ್ನಾಗಿ ಸರ್ ಪ್ರಿಪೇರ್ ಮಾಡಿದಿರೋದು, ಅದೊಂದೇ ಮಿಕ್ಕಿರೋದೆಲ್ಲ ಪ್ರಿಪ್ರೇಷನ್ ಮಾಡಿರೋಂಥದ್ದೇ. ಆ್ಯಕ್ಚುಲಿ ನೋಡ್ಕೊಂಡು ಬಂದಿರೋಂಥ ಆ್ಯಕ್ಟಿಂಗ್ ಆಗಿರಲಿ ಪ್ರತಿಯೊಂದು ಮಿತ್ರರಿಗೂ ಹಾಗೂ ನಮಗೆ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ಎಲ್ಲ ಹಿತೈಷಿಗಳಿಗೂ ನನ್ನ ನಮಸ್ಕಾರ. ಏನು ಹೇಳೋದು ಗೊತ್ತಿಲ್ಲ, ತುಂಬ ಖುಷಿ ವಿಚಾರ ಏನಂದರೆ ಒಂದು ಹೊಸ ವರ್ಷದ್ದು ಒಂದು ಖುಷಿ ಇರಬೇಕಾದ್ರೆ ಈ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ನನಗೆ ನಾನು ಫಸ್ಟ್ ಹೀರೋಯಿನ್ ಮಾಡಿದ್ದು ರಿಲೀಸ್ ಆಗಬೇಕು ಅಂತ ತುಂಬ ಅನ್ಕೋತಾ ಇದೆ. ಬಟ್ ಈಗ ವಿಲನ್ ಮಾಡಿರೋದು ಬರ್ತಾ ಇದೆ, ಒಂಥರ ಡಿಫ್ರೆನ್ಸ್ ಚೆನ್ನಾಗಿದೆ, ಒಂಥರ ಖುಷಿ, ತುಂಬ ಖುಷಿಯಾಗಿದ್ದೀನಿ ಕೂಡ. ಹೊಸ ಥರ ಪಾತ್ರ, ಫೈಟಿಂಗ್ ಹೇಳಲೇಬೇಕು, ಅದನ್ನು ಮರೆಯೋಕ್ಕಂತೂ ಆಗಲ್ಲ. ವಿನೋದ್ ಮಾಸ್ಟರ್ ಆ್ಯಕ್ಚುಲಿ ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದು. ತುಂಬ ಅಂದರೆ ಅವ್ರು ಬಂದ ತಕ್ಷಣ ನಂಗೆ ಭಯ ಆಗ ಸ್ಟಾರ್ಟ್ ಆಗಿಬಿಡೋದು, ಎಲ್ಲರೂ ರೋಪ್ ಹಾಕ್ಬಿಡ್ತಾರೆ ಅಂತ. ಅವರೆಲ್ಲ ಪಕ್ಕದಲ್ಲೇ ಕುತ್ಕೋಬೇಕು, ನೀನು ಎಲ್ಲೂ ಹೋಗಂಗಿಲ್ಲ, ಪಕ್ಕದಲ್ಲಿ ಊಟಕ್ಕೂ ಪಕ್ಕದಲ್ಲಿ ಕೂರಿಸ್ಕೋತಿದ್ರು, ನಿಂಗೆ ರೋಪ್ ಹಾಕಲೇಬೇಕು ಅಂತ. ಸರ್ ರೋಪ್ ಎಲ್ಲ ಹಾಕ್ತೀರಾ ಸರ್? ಮೈ ಮೇಲೆ ಇರೋದು ಇಷ್ಟೇ, ಬಟ್ಟೆ ಎಲ್ಲ ಹಾಕ್ತೀರಾ ರೋಪ್ ನೀವು ಅಂತ. ತುಂಬ ತಮಾಷೆಯಾಗಿ, ಏನಿಲ್ಲ ನಾವು ಜಸ್ಟ್ ಹಿಂಗೆ ಹೇಳ್ತೀವಿ, ಹುಡುಗರು ಮಾಡಿ ತೋರಿಸ್ತಾರೆ, ಮಾಡು ಸರ್, ನಂಗೆ ಏನು ಐಡಿಯಾನೇ ಇಲ್ಲ ಸರ್, ಏನಿಲ್ಲ ಅವ ಆರಾಮಾಗಿ ಮಾಡು, ಚೆನ್ನಾಗಿ ನಾನು ಇದು ಮಾಡ್ತೀನಿ ಅಂತ. ತುಂಬ ಭಯ 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 ಅಂದರೆ ನಮ್ಗೆ ಒಂದೊಂದು ಸೆಕೆಂಡ್ ನಮ್ಗೆ ಏನಾದರೂ ಆಗುತ್ತೆ, ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗ್ತಾ ಇದೆ ಅಂದ್ರೂ ನಾವು ಸ್ವಾಮಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ, ಅದು ನಮಗೆ ಅದು ಒಂದು ಬ್ಲೆಡ್ಡಲ್ಲೇ ಇದ್ಬಿಟ್ಟಿದೆ. ಸೊ ಸ್ವಾಮಿ ಕೊರಗಜ್ಜ, ಏನೂ ಮಾಡಬೇಡಪ್ಪ, ಏನೂ ಆಗಬಾರ್ದು ನನಗೆ ಗಾಯ ಅಂತ ಹೇಳಿ ಮಾಡಿದ್ವಿ. ಬಟ್ ಸ್ವಲ್ಪ ಎಲ್ಲ ತರ್ಚಿತ್ತು, ಎಲ್ಲ ಎಲೆಗಳೆಲ್ಲ ಮೈಗೆ. ಬಟ್ ಫೈನಲ್ ಆಗಿ ಈವ್ನಿಂಗ್ ಬಂದು ಅಲ್ಲಿ ಸ್ಪಾಟ್ ಎಡಿಟರ್ ಇದ್ರು, ಎಡಿಟ್ ಎಲ್ಲ ಮಾಡಿದ್ರು, ತೋರಿಸಿದ್ರು, ನೋಡ್ ಬಾ ಇಲ್ಲಿ ಅಳ್ತಾ ಇದ್ದಲ್ಲ ನೋಡು ಅಂತ ಹೇಳಿದ್ರು. ಹೋಗಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಅಂತ ಇದೆ. ಇನ್ನೊಂದು ಸ್ವಲ್ಪ ಲೆಂತಿ ಮಾಡೋಣ ಫೈಟ್ ಅಂತ ನಾನೇ ಕೇಳ್ತಾ ಇದ್ದೀನಿ ಅವಾಗ. ಸರ್ ರೋಪ್ ಹಾಕೋಣ ಸರ್, ಏನು ಇಷ್ಟ ತಾನೇ ನೋವಾಗುತ್ತೆ. ಅವ್ರು ವಿಘ್ನೇಶ್ ಅವ್ರಿಗೂ ಕೂಡ ಬ್ಲಡ್ ಎಲ್ಲ ತುಂಬ ಬ್ಲಡ್ ಬಂದ್ಬಿಟ್ಟಿತ್ತು ಅಂದರೆ ರೋಪ್ ಹಾಕಿ.
ಸರ್ ಬ್ಲಡ್ ತಾನೆ ವಾಸಿ ಆಗುತ್ತೆ ಸರ್, ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ. ಅಷ್ಟು ಖುಷಿ ಆಯ್ತು ನೋಡಿ, ತುಂಬಾ ಚೆನ್ನಾಗಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕೂಲ್ ಅಂತಾರ, ಎಷ್ಟು ಕೂಲ್ ಅಂದ್ರೆ ಕೋಪ ಬಂದ್ರು ಅಷ್ಟೇ ಅದು ಮಾಡ್ಬಿಡಿ ನೀವು ಅಷ್ಟೇ ಹೇಳೋದು, ಅವ್ರು ಏನೂ ಹೇಳಲ್ಲ ಪಾಪ. ತುಂಬಾ ಕೂಲ್ ಅಂದ್ರೆ ಕೂಲೆಸ್ಟ್ ಡೈರೆಕ್ಟರ್ ನಾನ್ ನೋಡಿರೋದು ಆಕ್ಚುಲಿ. ಹಾಗೆ ಡಿ ಒ ಪಿ ಸರ್ ಕೂಡ ಅಷ್ಟೇ, ಜಾಸ್ತಿ ಅಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಅವ್ರು ತುಂಬಾ ಸ್ಟ್ರಿಕ್ಟ್ ವರ್ಕ್ ಅಷ್ಟೇ ಅವ್ರಿಗೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ನಮ್ಮ ಒಂದು ತಂಡಕ್ಕೆ ಸರ್ ಹೇಳ್ದಂಗೆ ತುಂಬಾ ಅಡ್ತಡೆ ಆಗ್ತಾ ಇತ್ತು ಅಂತ ಹೇಳಿದ್ರು. ಸೊ ನಾನು ಕೂಡ ನನ್ನ ಪಾತ್ರ ಬೇರೆ ಯಾರೋ ಮಾಡ್ಬೇಕಿತ್ತು ಅಂತ ನನ್ಗೆ ಒಂದು ನ್ಯೂಸ್ ಬಂತು ಆಕ್ಚುಲಿ. ಸೊ ಹಿಂಗೆ ನಂಗೆ ಈ ನೈಟ್ ಕಾಲ್ ಬಂದಿದ್ದೆ, ಆಕ್ಚುಲಿ ಕಾಲ್ ಬಂತು. ಹೀಗೆ ಕಾಲ್ ಮಾಡಿದಾಗ ಹೀಗೆ ಹಿಂಗೆ ಅಂತ ಹೇಳಿದ್ರು. ನಾನು ಒಂದ್ ಎರಡು ದಿನದ ಹಿಂದೆ ಅನ್ಕೋತಾ ಇದ್ದೆ ಈ ತರ ಒಂದ್ ಮಾಡ್ಬೋದು ಅಂತ, ಬಟ್ ಅದಷ್ಟು ಬೇಗ ನೋಡೋಣ ಕುರ್ಗಜ ನೋಡೋಣ ಏನೋ ಆಗ್ಲಿ ಅಂತ ಅನ್ಕೊಂಡೆ. ಬಟ್ ಬೇಗ ಕೂಡ ಬಂತು. ಅಜ್ಜನ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು, ಹಾಗೂ ನಿಮ್ ಪ್ರೀತಿ ಬೇಕು. ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಆದಷ್ಟು ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ, ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ, ಪೈರಸಿ ಮಾಡಬೇಡಿ. ಸೊ ಅಷ್ಟೇ ಹೇಳ್ಕೊಳ್ಳೋದು. ಥ್ಯಾಂಕ್ ಯು. ನಾನು ವಿಲನ್, ಈಗ ಒಂದು ವಿಲನ್ ಇರ್ತಾರಲ್ಲ, ಸೊ ಅವ್ರ ಗರ್ಲ್ ಫ್ರೆಂಡ್ ಅಂದ್ರೆ ನಾನು ಒಂದು ಲೇಡಿ ವಿಲನ್. ಸಂಗೀತಾ ಭಟ್ಗೆ ನನ್ಗೆ ಫೈಟ್ ಇದೆ ಆಕ್ಚುಲಿ, ತುಂಬಾ ಜೋರ್ ಜೋರ ಜುಟ್ಟಿನ ಜಗಳ ಅಲ್ಲ ಇದು, ಹೊಡೆದಾಡೋ ಜಗಳನ್ನೇ ಡೈರೆಕ್ಟ್ ಹೀರೋಗೂ ಹೊಡೆದಿದ್ದೀನಿ. ಹೀರೋಗೂ ಸ್ವಲ್ಪ ಒಂದೆರಡ್ ಕಡೆ ಹೊಡಿಯಕ್ ಹೋಗ್ತೀನಿ, ನನ್ಗೆ ಹೊಡೆದು ಬಿಸಾಕ್ಬಿಡ್ತಾರೆ ಹಾಗೆ. ಬಟ್ ಫೈನಲಿ ಹೋಗ್ತೀನಿ ನಾನು, ವಿಲನ್ ಹೋಗ್ಲೇಬೇಕಲ್ಲ, ಅವಾಗ್ಲೇ ಒಂದು ವ್ಯಾಲ್ಯೂ ಅವರಿಗೆ ಹೊಡೆದಾಡಿ ಹೋಗೋಣ ಅಂತ ಸಾಯೋವರೆಗೂ ಅಷ್ಟೇ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ತುಂಬಾ ತುಂಬಾ ಥ್ಯಾಂಕ್ಸ್, ನಿಮ್ಮ ಎಲ್ಲ ಒಂದು ಟೈಮ್ ಬಿಟ್ಟು ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಮ್ಮ ತಂಡಕ್ಕೆ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ಬೇಕು. ಥ್ಯಾಂಕ್ ಯು ಸೋ ಮಚ್. ನಾವು ಮೊದಲೇ ಹೇಳಿದಾಗೆ ನಾವು ಹೊಸ ಟೀಮ್, ಈ ಫಿಲ್ಮ್ ಈ ಸ್ಟೇಜಿಗೆ ಬರಬೇಕಾದ್ರೆ ನನಗಿಂತ ನನ್ನ ಜೊತೆಗಿರುವ ಟೀಮ್ ತುಂಬ ಮುಖ್ಯ ಅಂತ ಹೇಳ್ಬೋದು. ಯಾಕಂದರೆ ಧೋನಿ ಅಂತ ನಾಯಕ, ಹಾಗೆ ಹೊಸ ಎನರ್ಜಿ ಇರುವಂಥ ವಿಘ್ನೇಶ್ ಆಗಲಿ, ಸಂಗೀತ ಭಟ್ ಆಗಲಿ, ಹಾಗೆ ನಮ್ಮ ಟೀಮ್ನಲ್ಲಿ ಇನ್ನೊಬ್ಬರು ತೆರೆ ಹಿಂದೆ ಕೆಲಸ ಮಾಡ್ತಿರುವಂಥ ಶ್ರೀ ಬಂಗೇರ ಆಗಿರ್ಬೋದು, ಇವರೆಲ್ಲರ ಒಂದು ಪ್ರಯತ್ನದ ಫಲ, ಅದು ಅವರ ಕನಸು ಅಂತೇಳಿ ಆ ಕನಸನ್ನು ನಾವೊಂದು ಈಗ ಒಂದು ಪ್ರೊಡಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೀವೆಲ್ಲರೂ ನಮಗೆ, ನಾವು ನೋಡ್ತಾ ಇದ್ವಿ ಹೊಸ ಟೀಮಿಗೆ ಎಷ್ಟು ಕಷ್ಟ ಇದೆ ಅಂದರೆ, ಯಾವುದಕ್ಕೂ ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ಯಾರು ಯಾರು ಆ್ಯಕ್ಟ್ ಮಾಡ್ತಾ ಇರೋದು, ಯಾವ ಹೀರೋ, ಅವ್ರ ದೊಡ್ಡ ದೊಡ್ಡ ಹೆಸರುಗಳು ಕೇಳ್ತಾ ಇದ್ದಾರೆ. ನಮಗೆ ಹೆಸರು ಬರಬೇಕಾದ್ರೆ ನಾಲ್ಕು ಫಿಲ್ಮ್ ಮಾಡಬೇಕು, ಫಿಲ್ಮ್ ಮಾಡಿ ಅದು ಫಿಲ್ಮ್ ಹಿಟ್ ಆದರೆ ಮಾತ್ರ ಹೆಸರು ಬರ್ತದೆ. ಇದು ಎಂತ ಹೇಳ್ತಾರೆ, ಅನುಭವ ಇಲ್ಲದೆ ಕೆಲಸ ಇಲ್ಲ, ಕೆಲಸ ಇಲ್ಲದೆ ಅನುಭವ ಇಲ್ಲ ಅಂತ. ನಮಗೆ ಅನುಭವದ ಕೊರತೆ ಇದೆ, ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಸೊ ನಮಗೆ ಮಾಧ್ಯಮ ಮಿತ್ರರೇ ನಮ್ಮ ಆಧಾರ ಸ್ತಂಭ. ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದೇನಂದ್ರೆ, ದಯವಿಟ್ಟು ನಿಮ್ಮ ಮನೆಯ ಮೂವಿ, ನಿಮ್ಮ ಮನೆಯ ಸದಸ್ಯರು ಮಾಡಿದ ಮೂವಿ ಅಂತ ಹೇಳಿ ತಗೊಂಡು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ. ಸಿನಿಮಾದ ಬಗ್ಗೆ ಒಳ್ಳೆಯ ಬರವಣಿಗೆ, ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆಯ ಬರವಣಿಗೆಗಳನ್ನು ನೀಡಿ, ಹಾಗೆ ನಮಗೆ ಪ್ರೋತ್ಸಾಹಿಸಿ. ನಾಲ್ಕು ಜನ, ಯಾಕಂದರೆ ಕನ್ನಡ ನಾನು ನೋಡಿದಾಗೆ ನಾನು ನೋಡ್ತಾ ಇದ್ದೀನಿ, ನಾನು ಹೊಸಬ ಈ ಮೂವಿಗೆ, ಮೂವಿ ಇಂಡಸ್ಟ್ರಿಗೆ. ಕನ್ನಡಕ್ಕೆ ದಿನ ಪ್ರತಿ ವಾರ 8-10 ಮೂವಿ ಬರ್ತಾ ಇದೆ, ಬಂದ ಹಾಗೆ ಹೋಗ್ತಾ ಇದೆ. ಅದು ಆ ಭಯ ನನ್ನನ್ನು ಕಾಡ್ತಾ ಇದೆ, ಇದು ಯಾವಾಗ 3 ದಿವಸದಲ್ಲಿ ಹೋಗ್ಬಿಡ್ತದೋ ಏನೋ, ಇಷ್ಟೆಲ್ಲ ದುಡ್ಡು ಹಾಕಿ ಖರ್ಚು ಮಾಡಿ ಎಲ್ಲ ಮತ್ತೆ ಸಾಲ ಮಾಡ್ಕೊಂಡು ಅದನ್ನು ತೀರ್ಸಲಿಕ್ಕೆ ಒದ್ದಾಡ್ಬೇಕೇನೋ ಅಂತ ಹೇಳುವ ಭಯ ಇದೆ. ಅದು ಅದೇ ನಾವು ನಂಬಿದಂಥ ಕೊರಗಜ್ಜ. ನಾನು ಒಬ್ಬ ಬೇಸಿಕಲಿ ನಾನು ಒಬ್ಬ ದೈವ ಭಕ್ತ, ನಮ್ಮ ಮನೆಯ ಶಕ್ತಿಗಳನ್ನೆಲ್ಲ ನಂಬಿ ಇಳಿದಿದ್ದೇನೆ, ಸೋಲಲಿಕ್ಕಿಲ್ಲ ಅಂತ ಹೇಳುವ ಭರವಸೆ ಇದೆ. ಇಷ್ಟು ಜನ ಸೇರಿದ್ದೀವಿ, ಇಷ್ಟು ಪತ್ರಕರ್ತರಂದರೆ ನಮ್ಮ ರಾಜ್ಯದಲ್ಲಿ ಖಂಡಿತ ಈ ಫಿಲ್ಮಿನ ಬಗ್ಗೆ ಒಂದಷ್ಟು ಟಾಕ್ ಕ್ರಿಯೇಟ್ ಆದರೆ, ಮತ್ತೆ ಕಂಟೆಂಟ್ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆಗಿ ಇಲ್ಲಾಂದರೆ ಯಾರೂ ನೋಡೋದಿಲ್ಲ. ನಮ್ಮ ಕಂಟೆಂಟ್ ಕಷ್ಟಪಟ್ಟು ಒಳ್ಳೆ ಕಂಟೆಂಟ್ ನೀಡಿದ್ವಿ, ಆ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳುವ ನಮ್ಮ ವಿಶ್ವಾಸ ನಮಗೆಲ್ಲರಿಗಿದೆ. ಸೊ ಎಲ್ಲರೂ ಜನ ನೋಡುವ ಹಾಗೆ ಆಗಲಿ ನಿಮ್ಮ ಮೂಲಕ ಅಂತೇಳಿ ಕೇಳಿಕೊಳ್ತಾ, ನನಗೆ ಸಹಕಾರ ನೀಡಿದಂಥ ನನ್ನ ಮನೆಯ ಮೆಂಬರ್ಸು, ನನ್ನ ತಮ್ಮಂದರು ಸತೀಶ ಮಣೆ ಆಗಿರ್ಬೋದು, ಜಯಪ್ರಸಾದ್ ಅಟ್ಲಾಂಟ್ ಆಗಿರ್ಬೋದು, ನನ್ನ ಪ್ರೀತಿಯ ಮರದಿ ಸ್ನೇಹಲತ ಆಗಿರ್ಬೋದು,
ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತೆ ನನ್ನ ಟೀಮಿಗೆ ಕೂಡ ಹೇಳ್ತೇನೆ, ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಆಗಿಲ್ಲ ಅಂದ್ರೆ ಪಟ್ ಅಂತ ಹೇಳ್ತೇನೆ. ಅದನ್ನ ನನ್ನನ್ನು ತುಂಬಾ ಸಹಿಸಿಕೊಂಡಿದ್ದಾರೆ ನಮ್ಮ ಟೀಮ್ ಮೆಂಬರ್ಸ್, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಹೀರೋ ಆಗಿರ್ಬೋದು, ಅವರನ್ನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನನ್ನ ಕ್ಯಾರೆಕ್ಟರ್ ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ ಅವ್ರು ಹೀಗೆ ಅಂತ. ಸೊ ಅವರು ನನ್ನನ್ನು ಸಹಿಸಿಕೊಂಡಿದ್ದಕ್ಕಾಗಿ, ಮತ್ತೆ ನನ್ನನ್ನು ಈ ಫಿಲ್ಮ್ ಇಂಡಸ್ಟ್ರಿಗೆ ತಂದಂತಹ ಈ ಎಲ್ಲ ಈ ನನ್ನ ಎಲ್ಲ ಕ್ಲಾಂತ ಟೀಮ್ಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ರೆಸ್ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಬೇಕು. ಡೈರೆಕ್ಟ್ ಹೇಳಿರ್ತಾರೆ ಫಾರೆಸ್ಟ್ ಅಲ್ಲಿ ತುಂಬ ಸ್ವಲ್ಪ ತೊಂದರೆ ಇತ್ತು, ಬಟ್ ನಾವು ಟೀಮ್ ಎಲ್ಲ ಫುಲ್ ನಮ್ಗೆ ಕೋಆಪರೇಟ್ ಮಾಡಿದ್ರೆ, ಅಲ್ಲಿ ಲೋಕಲ್ ಅವರು ತುಂಬ ಕೋಆಪರೇಟ್ ಮಾಡಿದ್ರು. ಸೊ ತೊಂದರೆ ನೀಟಾಗಿ ಬಂದಿದೆ ಸರ್. 40 ಡೇಸ್ ಮಾಡಿದ್ದೀವಿ. ಹೌದು ಸರ್, ನಾವು ಒಂದ್ಸರಿ ಶಾರ್ಟ್ ತೆಗೆದು ಇಲ್ಲಿ ಎದ್ದು ನನ್ನ ಕಾಲ ಹತ್ರನೇ ಹೋಗ್ತೇವೆ. ಬೆಳಗ್ಗೆ 6:30 ಶಾರ್ಟ್ ತೆಗಿದ್ವಿ. ಅಲ್ಲಿ ಲೋಕಸಲ್ಲಿ ಕ್ಯಾಮ್ರಾ ಇಟ್ಟು ಶಾರ್ಟ್ ತೆಗೆದು ಶಾರ್ಟ್ ಓಕೆ ಆಯಿತು. ನಾನು ಎದ್ದು ಹೋಗ್ತೀನಿ ಅಲ್ಲಿಗೆ ಕೆಳಗಡೆ ಹಂಗೆ ಹೋಗ್ತೇವೆ. ತುಂಬ ಆಮೇಲೆ ಲೀಚಸ್ ಕಚ್ಬಿಡುದು ಎಲ್ರಿಗೂ, ಫುಲ್ ಕಾಲು ಫುಲ್ ಬ್ಲಡ್ ಎಲ್ಲ ಡೆಟಾಲ್ ಎಲ್ಲ ಮುಚ್ಕೊಂಡು ಹಾಕೊಂಡು ಅರ್ಧ ಗಂಟೆ ಸರ್ ಮತ್ತೆ ಹಚ್ಚುತ್ತೆ ಮತ್ತೆ ಅದಕ್ಕೆ ಹಚ್ಚುತ್ತೆ. ಬಟ್ ಎಲ್ಲ ಹಂಗಂಗೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಮಾಡಿದ್ವಿ. 30 ಡೇಸ್ ಫಾರೆಸ್ಟ್ ಅಲ್ಲೇ ಶೂಟ್ ಮಾಡಿದ್ರು, ಗುಂಡಿಯ ಫಾರೆಸ್ಟ್. ಅವ್ರು ನಿಜ ಸರ್, ಅದಕ್ಕಾಗಿ ಸಿನಿಮಾ ಇಟ್ಟಾಗ್ಬೇಕು. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಕಾರಣನೇ ಪ್ರಶಾಂತ್ ಅವರು. ನಂದು ಪ್ರೊಡ್ಯೂಸರ್ ಕಾರ್ಡ್ ಆಗಲಿ, ನಂದು ಫಿಲಮ್ ಚೇಂಬರ್ಸ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದು ಅವರೇನೆ. ಬಟ್ ನಾನು ಅವ್ರ ಹತ್ರ ಫಸ್ಟ್ ಫಿಲಮ್ ಮಾಡಲಿಲ್ಲ, ನಂದು ಫಸ್ಟ್ ಮೂವಿ ರಗಡ್. ಇವ್ರ ಹತ್ರ ಮಾಡಬೇಕಿತ್ತು ಬಟ್ ಯಾವುದೋ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಮೂವಿಲಾದ್ರೂ ಸ್ವಲ್ಪನಾದರೂ ನಮ್ಮದು ಒಂದು ಅಡಲಿ ಸೇವೆ ಇರಲಿ ಅಂತ ನಂದು ಸ್ವಂತ ಕ್ಯಾಮ್ರಾಸ್ ಲೆನ್ಸಸ್ ಎಲ್ಲ ಇದೆ. ಸೊ ಆ ಥರ ಒಂದು ಅಡಲಿ ಸೇವೆ ಒಂದು ಮಾಡಿದ್ದೀನಿ ಅಷ್ಟೇ. ನಮ್ಮದು ಕ್ಯಾಮ್ರಾಸ್ ಎಲ್ಲ ಕೊಟ್ಟಿದ್ದೀನಿ ಇದಕ್ಕೆ, ಈ ಮೂವಿಗೆ ಬಂದಿರೋ ಕ್ಯಾಮ್ರಾಸ್ ಎಲ್ಲ. ಈಗ ನಾನು ಒಂದು ಮೂವಿ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಸೊ ಪ್ರಶಾಂತ್ ಬಂದು ಈಗ ಕ್ರಿಕೆಟಲ್ಲಿ ಧೋನಿ ಹೆಂಗೆ, ಇವರು ಫಿಲಮ್ ಇಂಡಸ್ಟ್ರಿಗೆ ಧೋನಿನೇ ತುಂಬ ಇದಂದರೆ ಟೆನ್ಷನೇ ತೊಗೊಳ್ಳಿ, ಏನಾದ್ರೂ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾರು ಸುಮ್ಮನೆ ಕೂಗಾಡೋದು ಅದು ಮಾಡೋದು ಅದೇನಿಲ್ಲ, ತುಂಬ ಕೂಲ್ ಧೋನಿ ಆಫ್ ಫಿಲಮ್ ಇಂಡಸ್ಟ್ರಿ ಆ ಥರ. ಇವರು ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ ಹತ್ರ ಆಗಲಿ ಇನ್ನೊಬ್ಬರ ಹತ್ರ ಆಗಲಿ ಸ್ಮೂತಾಗಿ ಹೇಳ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತಾರೆ. ನೀವೇ ನೋಡಿದ್ರೆ ಟ್ರೇಲರು ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಟೀಮ್ಗೆ ತುಂಬ ಒಳ್ಳೆಯದಾಗಲಿ, ನಮ್ಮ ಸಹಕಾರ ಯಾವಾಗಲೂ ಅವ್ರಿಗೆ ಇರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವೈಭವ್ ಪ್ರಶಾಂತ್ ಅವರು, ನಮ್ಮ ವಿಘ್ನೇಶ್ ಅವರ ಮೂಲಕ ಶ್ರೀಯುತ ಉದಯ ಅಮ್ಮಣ್ಣ ಅವರು ಮತ್ತು ನಮ್ಮನ್ನೆಲ್ಲ ಸೇರಿಸ್ಕೊಂಡು ನಿಮಗೆ ಕೊಡೋದಕ್ಕೆ ಮುಂದಾಗಿದ್ದೀವಿ. ನಾನು ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದಾಗೆ ವಿಘ್ನೇಶ್ ಅವರು ಹೇಳಿದಾಗೆ ಆ ಬಿಸ್ನೆಸ್ಸಿಂದ ಎಳ್ಕೊಂಡು ಈ ಮೂವಿಗೆ ತಂದಿದ್ದು ನಮ್ಮ ಪ್ರಶಾಂತ್ ಅವರು. ಅತ್ಯುತ್ತಮ ಸ್ನೇಹಿತ, ಯಾವಾಗಲೂ ನಗ್ತಾನೆ ಇರೋದು, ಎಷ್ಟು ಟೆನ್ಷನ್ ಇದ್ರೂ ನಗ್ತಾ ಇರೋದು. ಇಲ್ಲಾಂದ್ರೆ ಒಂದು ಚಲನಚಿತ್ರ ಪ್ರಾರಂಭ ಆಗಿ ಒಂದು 1.5 ವರ್ಷವರೆಗೆ ಕಾಯ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಟೆನ್ಷನ್ಗಳಿರತ್ವೆ ಅಲ್ಲಿ. ಆ ಟೆನ್ಷನ್ಗಳನ್ನೆಲ್ಲ ಮಾಯ ಮಾಡಿರ್ತಕ್ಕಂಥದ್ದು ನಮ್ಮ ಕೊರಗಜ್ಜ. ಅವರ ಮುಖವನ್ನ ನೋಡಿದಾಗ ಗೊತ್ತಾಗತ್ತೆ ಕೊರಗಜ್ಜ ಅನ್ನುವಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಎಲ್ಲ ಕಷ್ಟಗಳು ದೂರ ಆಗತ್ತೆ, ದೂರ ಮಾಡಿ ಯಾವಾಗ್ಲೂ ನಗ್ನಾಗ್ತಾ ಇರ್ಬೋದು ಅನ್ನುವಂಥದ್ದನ್ನು ನಮ್ಮ ಪ್ರಶಾಂತ್ ವೈಭವ್ ಪ್ರಶಾಂತ್ ಅವ್ರನ್ನ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗತ್ತೆ. ಕ್ಲಾಂತ ಹೆಸರಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕಾದಿಂದ ಸಕ್ಸಸ್ ಆಗಿರುವಂತದ್ದು ಒಂದ್ ಕಡೆ ಆದ್ರೆ ಕಾಂತಾರ ಅಂತ ನೀವು ಹೇಳಿದ್ರಿ. ಕಾಂತಾರ ಅಂತ ಹೇಳಿದ್ರು ಕಾಡು ನಮ್ಮ. ಆ ಕಾಂತಾರ ಎನ್ನುವಂತ ಹೆಸರು ಆ ಮೂವಿ ಬರೋ ಮೊದ್ಲು ಯಾರಿಗೂ ಗೊತ್ತಿರ್ಲಿಲ್ಲ, ಅನಂತರ ಅದು ತುಂಬಾ ಪಾಪ್ಯುಲರ್ ಆಯ್ತು. ಹಾಗೆ ಕ್ಲಾಂತ ಅನ್ನುವಂತ ಹೊಸ ಹೆಸರನ್ನು ಕೊಟ್ಟು ತುಂಬಾ ಮೂವಿ ಬಂದ ನಂತರ ಆ ಕ್ಲಾಂತ ಅನ್ನುವಂತ ಹೆಸರು ತುಂಬಾ ಪಾಪ್ಯುಲರ್ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಈ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ, ಜನ ಎಲ್ಲರೂ ಬಂದು ನೋಡ್ತೀರಿ, ನಮ್ಮನ್ನು ಹರಸ್ತೀರಿ ಅನ್ನುವಂತ ನಂಬಿಕೆ ಇದೆ. ತುಂಬಾ ಧನ್ಯವಾದಗಳು. ಇದರಲ್ಲಿ ಕ್ಲಾಂತ ಅಲ್ಲಿ 2 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ, ಒಂದು ಜರ್ನಿ ಸಾಂಗು ಮತ್ತೊಂದು ಲವ್ ಟ್ರ್ಯಾಕು. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಮೂವಿ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಹರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.